ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಪರಿವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವೇನೂ ಇಲ್ಲ. ಕಾಂಗ್ರೆಸ್ ಇಂದ ನೇರವಾಗಿ ಅಲ್ಲಾಡ್ಸೋಕಾಗದೆ ಅಥವಾ ಹಣಿಯೋಕಾಗದೆ ಸಿಎಂ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿದ್ರೆ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಈ ತರಹದ ನಡೆಯನ್ನ ನಡೀತಾ ಇದೆ ಬಿಜೆಪಿ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುಖಂಡರು ಅಥವಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಏನ್ ಮಾತಾಡಿದ್ದಾರೆ ನೋಡೋಣ. ಇಂಥ ಒಬ್ಬ ನಾಯಕರನ್ನ ಹಣಿಬೇಕು ಅಂತಕ್ಕಂಥದ್ದು, ಕಾಂಗ್ರೆಸ್ ಅನ್ನ ಹಣಿಕ್ಕಿಂತ ಕಾಂಗ್ರೆಸ್ನ ನಾಯಕರನ್ನ ಹಣದ ಬಿಟ್ರೆ ಕಾಂಗ್ರೆಸ್ ಇಲ್ದಂಗ ಆಗತ್ತ, ನಾವು ಆಳ್ಬಹುದು ಅಂತಕ್ಕಂಥ ಯಡಿಯೂರಪ್ಪನವರಂಗ ತಿಂಗಳಾನ್ಗಟ್ಲೆ ಜೈಲಿಗೆ ಬೀಳುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿಲ್ಲ. ತಿಂಗಳಗಟ್ಲೆ ಜೈಲಿನಾಗಿದ್ರು ನೋಡಿರ. ಇವತ್ತು ಇಂಥ ಒಬ್ಬ ಜನಪರ ಧ್ವನಿ ಎತ್ತಕ್ಕಂತ ಬಡವರ ಸಲುವಾಗಿ ಕಾರ್ಯಕ್ರಮ ಕೊಡ್ತಕ್ಕಂತಹ ಜನನಾಯಕನನ್ನ ಹತ್ತಿಕ್ಬಿಟ್ರೆ ನಾವು ಸರಳವಾಗಿ ಬರ್ತೀವಲ್ಲ ಅವ್ರಿವ್ರನ್ನ ಹೇಳ್ಕೊಂಡು ಅಂತೇಳಿ ಬಿಜೆಪಿಯವರು ಹುನ್ನಾರ ಐತೆ. ಕೇಳ್ತೀನಿ ನಿಮಗ, ನಿಮಗ ಅಧಿಕಾರ ಇಲ್ಲ ರಾಜೀನಾಮೆ ಕೇಳೋದಕ್ಕೆ. ಕೋರ್ಟ್ ಹಾಕ್ತಾರೆ ನಾವು ಕಾಂಗ್ರೆಸ್ನವರು, ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನ ತಂದಂತವ್ರು ನಾವು ಕಾಂಗ್ರೆಸ್ನವರು. ಅದು ನಮ್ಮ ಮನೆಯದು, ನಾವು ಆದ್ರ ನ್ಯಾಯಾಲಯದ ಯಾವುದೇ ಆದೇಶಕ್ಕೆ ಬಗ್ಗುತ್ತೇವೆ. ಸಿದ್ದರಾಮಯ್ಯನವರು ಹೆಬ್ಬಟ್ಟಿನವರಲ್ಲ, ಬಿಎಲ್ಎನ್ಬಿ ವಕೀಲರು, ಕಾನೂನು ಏನನ್ನತಕ್ಕಂಥದ್ದನ್ನು ಓದ್ತವ್ರು, ಸಂವಿಧಾನವನ್ನು ಓದ್ತವ್ರು. ಆದರೆ ಕಾನೂನಿನೊಳಗೆ ಅವಕಾಶ, ಹೈಕೋರ್ಟ್ ಜಜ್ಮೆಂಟಿನ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಜಿಲ್ಲಾ ಜಜ್ಮೆಂಟ್ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ. ಇದು ನಮ್ಮ ನ್ಯಾಯಾಂಗದ ಕೋರ್ಟಿನ ಒಂದು ವ್ಯವಸ್ಥೆ. ನೋಡೋರು, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಅವ್ರು ಏನು ಹೇಳ್ತಾರ ನೋಡೋರು, ಕಾಯೋರು. ಅದರ ಮುಂಚೆ ನೀವು ಯಾರು? ನಾವದೀವಿ, ಕೋರ್ಟ್ಗೆ ಹೋಗ್ತೀವಿ, ನಾವು ಕೋರ್ಟ್ ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ. ಆದ್ದರಿಂದ ನಿಮಗೆ ಕೇಳುವಂಥ ಯಾವುದೇ ಹಕ್ಕು ಇಲ್ಲ ಬಂಧುಗಳೇ. ಯಾವುದನ್ನು ಕೂಡ ನೀವು ಕೇಳುವುದಕ್ಕೆ ಏನಾದರೂ ಇದ್ರೆ, ಏನಾದರೂ ಹೇಳಿದ್ರೆ ಅದು ಕಾಂಗ್ರೆಸ್ನವ್ರಿಗೆ ಮಾತ್ರ ಐತೆ. ಅದು ನಮ್ಮ ಮನೆ ಯಜಮಾನ, ಅವನು ಕೇಳ್ತೀವಿ ನಾವು, ಅವಾಗ ಹೇಳ್ತೀವಿ ನೀವು ಯಾರು ಅಂತಕ್ಕಂಥ ಅದನ್ನು ಕೇಳೋದ್ರ ಸಂಬಂಧ ಈ ಒಂದು ಸಂಘಟನಾತ್ಮಕವಾದಂಥ ಪ್ರತಿಭಟನೆ ಇವತ್ತು ಮಾಡಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬಾಗಲಕೋಟೆಯಲ್ಲಿ ಜೆಡಿಎಸ್ ಅನ್ನ ಬಲಪಡಿಸಬೇಕಾಯ್ತು ಅಂದ್ರೆ ಹನುಮಂತ ಅವರನ್ನ ಆಯ್ಕೆ ಮಾಡಲೇಬೇಕು, ಅವರನ್ನ ಆಯ್ಕೆ ಮಾಡುವಂತಹ ಸಂಕಲ್ಪ ಮಾಡಿ ಅಂತ ಜನರೊಟ್ಟಿಗೆ ಜೆಡಿಎಸ್ನ ಮುಖಂಡರೊಬ್ರು ಮಾತನಾಡಿದ್ದಾರೆ. ಪನಿಹಾಕತ್ರ ಯಾವ ರೀತಿ ಮನವಿ ಮಾಡಿಕೊಂಡಿದ್ದಾರೆ, ಅವರನ್ನ ಆಯ್ಕೆ ಮಾಡೋದ್ರಿಂದ ಏನೆಲ್ಲ ಉತ್ತಮ ಕಾರ್ಯಗಳಾಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಹೇಳ್ಕೊಂಡಿದ್ದಾರೆ. ಪನಿ ಏನ್ ಹೇಳ್ತಾರೆ ಕೇಳೋಣ. ಅದನ್ನು ಬಿಟ್ಟು ಇವತ್ತು ಕಾನೂನಲ್ಲಿ ಕೂಡ ಇವರುಗಳಿಗೆ ಗೌರವ ಇಲ್ಲ, ಕಾನೂನಿನ ಬಗ್ಗೆ ಕಿಂಚಿತ್ತು ಕೂಡ ಯಾವುದೇ ಒಂದು ಅವರಿಗೆ ಗೌರವ ಇಲ್ಲದೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಕೂಡ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ತಾವೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೇರಿದ್ದೀರಾ. ಹನುಮಂತನವರ ನ್ಯಾಯಕರ್ತವ್ಯಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆ ಶಕ್ತಿಯನ್ನ ಮುಂದಿನ ಚುನಾವಣೆಯಲ್ಲಿ ಬಳಕೆ ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರವನ್ನಾದರೂ ನಾವು ಜೆಡಿಎಸ್ ಬಾವುಟ ಆರಿಸುವಂತ ಅವಕಾಶವನ್ನ ತಾವೆಲ್ಲ ಕೂಡ ಮಾಡಿಕೊಡಿ. ಈ ಮೆಂಬರ್ಶಿಪ್ ಅಚ್ಚುಕಟ್ಟಾಗಿ ಮಾಡಿ 2-3 ತಿಂಗಳಲ್ಲಿ ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ನಮ್ಮನ್ನು ಕೂಡ ಕರೆಸಿ ಇಲ್ಲಿ ಮಾತಾಡಿ. ಜೆಡಿಎಸ್ ನ ಸಂಘಟನೆಯಲ್ಲಿ ಯಾರು ಕೂಡ ಹಿಂದೆ ಉಳಿಬಾರದು, ಸಂಘಟನೆ ಮತ್ತಷ್ಟು ಜೋರಾಗಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಈ ಬಿಜೆಪಿ ಬಾಗಲಕೋಟೆ ಕಲಬುರಗಿ ಈ ಭಾಗದಲ್ಲಿ ಜಾಸ್ತಿ ಆಗಬೇಕಾಗಿದೆ, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗಿದೆ ಅನ್ನುವಂತಹ ಮತನ್ನ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಅವರ ಬಗ್ಗೆ ಹಾಡಿ ಹೋಗಲಿದ್ದಾರೆ. ಅಪ್ಪ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಶಾಂತಿಯ ತೋಟವನ್ನ ನಮ್ಮ ರಾಜ್ಯದಲ್ಲಿ ನಾವು ರಚನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಏನು ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಸಂದರ್ಭದಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಎಲ್ಲ ಸಮುದಾಯ ವರ್ಗ ಜಾತಿಗಳಿಗೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿಸತಕ್ಕಂಥ ಕೆಲಸ ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದೇವೆ. ಅಧಿಕಾರದಲ್ಲಿ ಇಲ್ಲದೆ ಹೋದಂಥ ಸಂದರ್ಭದಲ್ಲೂ ಕೂಡ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡತಕ್ಕಂಥ
ಸರ್ಕಾರಗಳ ವಿರುದ್ಧವಾಗಿ ಪ್ರಶ್ನೆಯನ್ನ ಧ್ವನಿಯನ್ನ ಇಟ್ಟಕ್ಕಂತ ನೈತಿಕತೆಯನ್ನು ಉಳಿಸಿಕೊಂಡಿರ್ತಕ್ಕಂತ ಯಾರಾದರೂ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಅದು ಒಬ್ರು ಸನ್ಮಾನ್ಯ ದೇವೇಗೌಡರು ಮತ್ತೊಬ್ರು ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು ವಿಜಯಪುರದಲ್ಲೂ ಕೂಡ ಬಹಳ ಅತ್ಯಂತ ಯಶಸ್ವಿಯಾಗಿ ಸಭೆ ನೆರವೇರಿದೆ. ಬಾಗಲಕೋಟೆಯಲ್ಲಿ ನನ್ನ ನಿರೀಕ್ಷೆಗೂ ಮೀರಿ ಇವತ್ತು ಈ ಒಂದು ಹುಮ್ಮಸ್ಸು, ಈ ಒಂದು ಉತ್ಸಾಹಕತೆ ಏನಿದೆ, 2018 ಏನು ತ್ರಿಕೋಣ ಸ್ಪರ್ಧೆ ಏರ್ಪಾಡಾಯಿತು, ಅನಿರೀಕ್ಷಿತವಾದಂತಹ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳಾಯಿತು. ಆದರೆ ಒಬ್ಬ ಕ್ರಿಯಾಶೀಲ ಯುವಕ ಅಂದು ಯಾವುದಕ್ಕೂ ಎದುರದಿರ ಪಕ್ಷದ ಕಾರ್ಯಕರ್ತರನ್ನ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ ಜೊತೆಯಲ್ಲಿ ನಿಂತರು. ಅವರ ನಾಯಕರಾದಂತ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ ನನಗೆ ಅತ್ಯಂತ ಗೌರವ ಇದೆ. ಸಿದ್ದರಾಮಣ್ಣನ ಇಷ್ಟು ವರ್ಷದ ಸುದೀರ್ಘವಾದ ರಾಜಕಾರಣದ ಅವಧಿ ನಾವು ಗೌರವಿಸ್ತೀವಿ, ಆದ್ರೆ ಇವತ್ತಿನ ಮೂಡ ಪ್ರಕರಣದ ಬಗ್ಗೆ ನಾನು ಇಲ್ಲಿ ಮಾತನಾಡಲಿಲ್ಲ, ಇದು ಆ ವೇದಿಕೆ ಅಲ್ಲ. ಆದ್ರೆ ಒಂದ್ ಹೇಳ್ತೇನೆ, ಸಿದ್ದರಾಮಣ್ಣ ಅವರು ಏನು ವಿಧಾನಸಭಾ ಮೆಟ್ಲತ್ತಿರಲ್ಲ, ಏನಾದ್ರೂ ಒಂದ್ ರೀತಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥದ್ದಾಗಿದೆ. ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಹನುಮಂತಪ್ಪ ಮಾವನಮರದವ್ರ ಜೊತೆಯಲ್ಲಿ ನಿಂತು ಹನುಮಂತಪ್ಪ ಮಾವನಮರದವರ ಗೆಲುವಿಗೆ ಪ್ರಾಮಾಣಿಕತೆ ಮುಸ್ತು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.